ಆಧುನಿಕ ಜಗತ್ತು ಕಂಡ ಬೃಹತ್ ಸಂಗ್ರಾಮಗಳಲ್ಲಿ ಭಾರತದ ಮಹತ್ವದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದಾಗಿದೆ. ಆಕಾಶವಾಣಿ ಈ ಧೀರೋದ್ದಾತ ಹೋರಾಟದ ಹೊಳಹುಗಳನ್ನು ಪ್ರತಿದಿನವೂ ನಿಮಗಾಗಿ ತರುತ್ತಿದೆ. ಇಂದಿನ ಸಂಚಿಕೆಯಲ್ಲಿ ಕೇಳಿದರೆ ನಾವು ನಿಮಗೆ ಮದನ್ ಲಾಲ್ ಧಿಂಗ್ರಾ ಅವರ ಕುರಿತು ಹೇಳುತ್ತಿದ್ದೇವೆ. ಮದನ್ ಲಾಲ್ ಧಿಂಗ್ರಾ ಅವರ ಅವಸಾನ ದಿನ. ಸ್ವಾತಂತ್ರ್ಯ ಚಳುವಳಿಯ ಅಲೆ ಮೊದಮೊದಲು ಬಂಗಾಳ ವಿಭಜನೆಯ ವಿರುದ್ಧ ಪ್ರಾರಂಭವಾಯಿತಾದರೂ ಕ್ರಮೇಣ ಪೂರ್ಣ ಸ್ವರಾಜ್ಯದ ಬೇಡಿಕೆಯಾಗಿ ಪರಿವರ್ತಿತವಾಯಿತು. ನಮ್ಮ ಕರಾವಳಿಗೆ ವ್ಯಾಪಾರಕ್ಕೆಂದು ಬಂದ ವಿದೇಶಿ ಗುಂಪು ಅತ್ಯಂತ ಕುಯುಕ್ತಿಯಿಂದ ಇಲ್ಲಿಯ ಜನಗಳನ್ನು ಬೇರೆ ಬೇರೆ ಮಾಡುವಲ್ಲಿ ಯಶಸ್ವಿಯಾದರು ಹಾಗೂ ಅವರೇ ನಮ್ಮನ್ನಾಳಲು ಪ್ರಾರಂಭಿಸಿಬಿಟ್ಟರು. ಈ ಅರಿವು ಭಾರತೀಯರಿಗೆ ಕ್ರಮೇಣ ಉಂಟಾಯಿತು. ಈ ವಿಸ್ತಾರವಾದ ನೆಲದ ಸಂಪತ್ತನ್ನು ಈ ಜನ ಕ್ರಮಬದ್ಧವಾಗಿ ಲೂಟಿ ಹೊಡೆದರು. ಯಾರು ತಮ್ಮ ವ್ಯಾಪಾರಕ್ಕೆ ನಮ್ಮನ್ನು ಆಶ್ರಯಿಸಿದ್ದರೋ ಅವರೇ ನಮ್ಮ ಗೃಹ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು ಹಾಗೂ ಗ್ರಾಮೀಣ ಕೈಗಾರಿಕೆಗಳನ್ನು ಹೊಸಕಿ ಹಾಕಲು ಮುಂದಾದರು. ಈ ಮಣ್ಣಿನ ಮಕ್ಕಳನ್ನು ಗುಲಾಮರನ್ನಾಗಿ ಪರಿಗಣಿಸಿದರು. ಇದಕ್ಕೆ ನಿಜವಾಗಿ ಸರಿಯಾದ ಹಾಗೂ ಸಮರ್ಪಕವಾದ ಉತ್ತರವನ್ನು ನೀಡಲೇಬೇಕಾಗಿತ್ತು. ಜನ ಶೋಷಕರ ವಿರುದ್ಧ ತಿರುಗಿಬಿದ್ದರು. ದೇಶದಲ್ಲಿ ಅಲ್ಲಲ್ಲಿ ಕ್ವಚಿತ್ತಾದ ಪ್ರತಿಭಟನೆಗಳು ನಡೆದವು. ಆದರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಪ್ರಮುಖ ನಾಯಕರಿಗೆ, ಪ್ರತಿಭಟನಾನಿರತ ಯುವಕರಿಗೆ ಅತ್ಯಂತ ಕ್ರೂರವಾದ ಶಿಕ್ಷೆಯನ್ನಿತ್ತು ಬಹಳ ಕೆಟ್ಟ ರೀತಿಯಲ್ಲಿ ನಡೆಸಿಕೊಂಡರು. ಅಂತಹ ಸ್ವಾತಂತ್ರ್ಯ ಸೇನಾನಿಗಳಲ್ಲಿ ಯುವಕ ಮದನ್ ಲಾಲ್ ಧಿಂಗ್ರಾ ಕೂಡ ಒಬ್ಬರು. ಮದನ್ ಲಾಲ್ ಧಿಂಗ್ರಾ 1883 ಸೆಪ್ಟೆಂಬರ್ 18 ಪಂಜಾಬಿನ ಅಮೃತಸರದಲ್ಲಿ ಜನಿಸಿದರು. ವಿಶ್ವವಿದ್ಯಾನಿಲಯದ ಸರ್ಕಾರಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಲು ಅವರು 1900 ಲಾಹೋರ್ಗೆ ಪ್ರಯಾಣ ಬೆಳೆಸಿದರು. ಅದು ಹೋಮ್ ರೂಲ್ ಚಳುವಳಿಯ ಕಾಲ. ಅಲ್ಲಿ ಅವರು ರಾಷ್ಟ್ರೀಯ ಚಳುವಳಿಯೆಡೆಗೆ ಆಕರ್ಷಿತರಾದರು. ಭಾರತದಲ್ಲಿದ್ದ ಬಡತನ ಅವರನ್ನು ತೀವ್ರವಾಗಿ ಕಾಡಿತು. ಭಾರತದ ಆ ತೆರನಾದ ಬಡತನಕ್ಕೆ ಕಾರಣವೇನಿರಬಹುದು ಎಂದು ಆಲೋಚಿಸುತ್ತಾ ಅವರು ಆ ಕುರಿತ ಸಾಹಿತ್ಯವನ್ನು ಅಧ್ಯಯನ ಮಾಡಿದರು. ಬ್ರಿಟಿಷ್ ಅಧಿಕಾರಿಗಳಿಂದ ನಿರ್ವಹಿಸಲ್ಪಡುತ್ತಿದ್ದ ಬ್ರಿಟಿಷ್ ದುರಾಡಳಿತವೇ ಇಂತಹ ಪರಿಸ್ಥಿತಿಗೆ ಕಾರಣ ಎಂದು ಅವರು ಅರ್ಥ ಮಾಡಿಕೊಂಡರು. ಅವರಿಗೆ ಕಂಡುಬಂದದ್ದು ಇಲ್ಲಿರುವ ದಾರಿದ್ರ್ಯತೆಗೆ ಉತ್ತರ ಕೇವಲ ಸ್ವರಾಜ್ಯ ಮತ್ತು ಸ್ವದೇಶಿಯಲ್ಲಿದೆ ಎಂದು ಮನಗಂಡರು ಅವರು. 1904 ಕಾಲೇಜಿನ ಪ್ರಿನ್ಸಿಪಾಲರು ಆದೇಶವೊಂದನ್ನು ಹೊರಡಿಸುತ್ತಾರೆ. ವಿದ್ಯಾರ್ಥಿಗಳೆಲ್ಲ ಬ್ರಿಟನ್ನಿಂದ ಆಮದು ಮಾಡಲಾದ ಬಟ್ಟೆಯಲ್ಲಿ ಹೊಲೆದ ಬ್ಲೇಜರನ್ನೇ ಧರಿಸಬೇಕು ಎಂದು ಕಟ್ಟಪ್ಪಣೆ ಮಾಡಿದರು. ಇದನ್ನು ವಿರೋಧಿಸಿ ಧಿಂಗ್ರಾ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿ ಪ್ರತಿಭಟನೆ ಮಾಡಿದರು. ಹೀಗಾಗಿ ಧಿಂಗ್ರಾ ಅವರನ್ನು ಕಾಲೇಜಿನಿಂದ ಉಚ್ಚಾಟಿಸಲಾಯಿತು. ಅದು ಸಾಮಾನ್ಯವಾಗಿ ಕ್ರಾಂತಿಕಾರಿ ರಾಷ್ಟ್ರೀಯವಾದದ ಕೂಗು ಹೆಚ್ಚಾಗಿ ಕೇಳಿ ಬರದಿದ್ದ ಕಾಲ. ಆದರೆ ಈ ಘಟನೆ ಧಿಂಗ್ರಾ ಅವರನ್ನು ಕ್ರಾಂತಿಕಾರಿ ರಾಷ್ಟ್ರೀಯವಾದದ ಎಡೆಗೆ ಸಮೀಪಿಸುವಂತೆ ಪ್ರೇರೇಪಿಸಿತು. 1905 ಧಿಂಗ್ರಾ ಲಂಡನ್ಗೆ ತೆರಳುತ್ತಾರೆ. ಅಲ್ಲಿ ಅವರು ಇಂಡಿಯಾ ಹೌಸ್ನಲ್ಲಿ ಉಳಿದುಕೊಳ್ಳುತ್ತಾರೆ. ಇಂಡಿಯಾ ಹೌಸ್ ಉತ್ತರ ಲಂಡನ್ನಲ್ಲಿರುವ ವಿದ್ಯಾರ್ಥಿ ನಿಲಯವಾಗಿತ್ತು. ವಕೀಲರಾಗಿದ್ದ ಶ್ಯಾಮ್ಜಿ ಕೃಷ್ಣವರ್ಮ ಅವರ ಪ್ರೋತ್ಸಾಹದೊಂದಿಗೆ ಬ್ರಿಟನ್ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ದೃಷ್ಟಿಕೋನವನ್ನು ಉದ್ದೀಪಿಸಲು ಈ ಕೇಂದ್ರ ಮುಕ್ತ ವೇದಿಕೆಯನ್ನು ಕಲ್ಪಿಸುತ್ತಿತ್ತು. ಇಲ್ಲಿಯೇ ಮದನ್ ಲಾಲ್ ಧಿಂಗ್ರಾ ಅವರು ವಿಡಿ ಸಾವರ್ಕರ್ರವರನ್ನ ಭೇಟಿಯಾದದ್ದು. ವಿನಾಯಕ ದಾಮೋದರ್ ಸಾವರ್ಕರ್ ಆಗ ಇಂಡಿಯಾ ಹೌಸ್ನ ವ್ಯವಸ್ಥಾಪಕರಾಗಿದ್ದರು. ಈ ಮಧ್ಯೆ 1909 ಜೂನ್ 8 ವೀರ್ ಸಾವರ್ಕರ್ರವರ ಹಿರಿಯಣ್ಣ ಬಾಬಾರಾವ್ ಗಣೇಶ್ ಸಾವರ್ಕರ್ರವರನ್ನ ಜೀವಾವಧಿ ಗಡೀಪಾರು ಶಿಕ್ಷೆಗೆ ಒಳಪಡಿಸಲಾಯಿತು. ಅವರು ಪ್ರಕಟಿಸಿದ ಕೇವಲ 4 ಕವನಗಳನ್ನೇ ಪ್ರಚೋದನಾತ್ಮಕ ಬರಹ ಎಂದು ಪರಿಗಣಿಸಲಾಯಿತು. ಬಾಬಾರಾವ್ ಸಾವರ್ಕರ್ ಅವರ ಗಡೀಪಾರು ಲಂಡನ್ನಲ್ಲಿದ್ದ ಕ್ರಾಂತಿಕಾರಿಗಳನ್ನು ಬಡಿದೆಬ್ಬಿಸಿತು. ವಿಲಿಯಂ ಹಟ್ ಕರ್ಜನ್ ವೈಲಿ ಪೊಲೀಸ್ ಗುಪ್ತದಳದ ಮುಖ್ಯಸ್ಥನಾಗಿದ್ದ. ಸಾವರ್ಕರ್ ಹಾಗೂ ಇನ್ನಿತರೆ ಕ್ರಾಂತಿಕಾರಿಗಳ ಬಗ್ಗೆ ಆತ ಮಾಹಿತಿ ಕಲೆ ಹಾಕುತ್ತಿದ್ದ. ಇವರಿಂದಾಗಿಯೇ ಲಂಡನ್ನಲ್ಲಿದ್ದ ಕ್ರಾಂತಿಕಾರಿ ಸ್ವತಂತ್ರ ಸೇನಾನಿಗಳೆಡೆಗೆ ಗುರಿಯಿಡಲಾಗಿತ್ತು. ಅವನನ್ನು ಕುರಿತು ಶ್ಯಾಮ್ಜಿ ಕೃಷ್ಣವರ್ಮ ಅವರು ತಮ್ಮ ಇಂಡಿಯನ್ ಸೋಷಿಯಾಲಜಿಸ್ಟ್ ಪತ್ರಿಕೆಯಲ್ಲಿ ಹೀಗೆ ಬರೆಯುತ್ತಾರೆ. ಭಾರತೀಯ ರೈತರು ತಮ್ಮ ಕೃಷಿ ವೃತ್ತಿಯನ್ನು ಪ್ರಾರಂಭಿಸಿದ ದಿನದಿಂದಲೇ ಸಂಕಟವನ್ನು ತಂದೊಡ್ಡಿ ಅವರ ಸಂಕಷ್ಟಗಳಿಂದಲೇ ಕೊಬ್ಬಿದ ನಾಚಿಕೆ ಮರ್ಯಾದೆಗಳನ್ನೇ ಮರೆತ ಭಾರತದ ಕಡು ಶತ್ರು ಈತ ಎಂದು ವೈಲಿ ಕುರಿತು ಕಠಿಣ ಶಬ್ದಗಳಲ್ಲಿ ಟೀಕಿಸುತ್ತಾರೆ. ಕ್ರಾಂತಿಕಾರಿಗಳಲ್ಲಿ ಮಡುಗಟ್ಟಿದ್ದ ಅಸಮಾಧಾನ ಧಿಂಗ್ರಾ ಅವರನ್ನು ತೀವ್ರವಾದ ನಿರ್ಧಾರವೊಂದನ್ನು ಕೈಗೊಳ್ಳುವಂತೆ ಮಾಡಿತು. 1909 ಜುಲೈ 1
ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ ಇಂಪೀರಿಯಲ್ ಇನ್ಸ್ಟಿಟ್ಯೂಟ್ನಲ್ಲಿ ಏರ್ಪಡಿಸಿದ್ದ ಸಮಾವೇಶದಲ್ಲಿ ಧಿಂಗ್ರಾ ಭಾಗವಹಿಸಿದ್ದರು. ಬ್ರಿಟಿಷ್ ಅಧಿಕಾರಿ ವಿಲಿಯಂ ಹಟ್ ಕರ್ಜನ್ ವೈಲಿ ಕೂಡ ಅಲ್ಲಿ ಉಪಸ್ಥಿತನಿದ್ದ. ಸಭೆಯ ಕಡೆಯಲ್ಲಿ ಎಲ್ಲ ಅತಿಥಿಗಳು ಹೊರಡುತ್ತಿರುವಾಗ ಧಿಂಗ್ರಾ ಬ್ರಿಟಿಷ್ ಅಧಿಕಾರಿ ಕರ್ಜನ್ ವೈಲಿ ಕಡೆಗೆ ಗುಂಡು ಹಾರಿಸುತ್ತಾರೆ. ಧಿಂಗ್ರಾ ಅವರನ್ನು ಆ ಕ್ಷಣವೇ ಬಂಧಿಸಲಾಗುತ್ತದೆ. ಆತನಿಗೆ ಅಲ್ಲಿಯ ನ್ಯಾಯಾಲಯಗಳು ನೀಡುವ ನ್ಯಾಯದಾನ ವ್ಯವಸ್ಥೆಯ ಬಗ್ಗೆ ಒಪ್ಪಿಗೆ ಇರದಿದ್ದರೂ, ಅವುಗಳ ನ್ಯಾಯಸಮ್ಮತತೆ ಕುರಿತು ಆತನಿಗೆ ಮಾನ್ಯತೆ ಇರದಿದ್ದರೂ, ಆತನ ವಿಚಾರಣೆಯಲ್ಲಿ ತಾನೇ ತನ್ನ ಪರವಾಗಿ ವಾದಿಸಿಕೊಳ್ಳುತ್ತಾರೆ ಧಿಂಗ್ರಾ. ಆತ ಕರ್ಜನ್ ವೈಲಿಯನ್ನ ಗುಂಡಿಕ್ಕಿದ್ದು ಒಂದು ದೇಶಭಕ್ತ ಉಪಕ್ರಮವಾಗಿದೆ. ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ನಡೆಸುತ್ತಿರುವ ಭಾರತೀಯ ಪ್ರಜೆಗಳ ಅಮಾನವೀಯ ಕೊಲೆಗಳಿಗೆ ಬಂದಿರುವ ಸಹಜ ವಿರೋಧಿ ಪ್ರತಿಕ್ರಿಯೆ ಇದು ಎಂದು ಗಟ್ಟಿಯಾಗಿ ಪ್ರತಿಪಾದಿಸುತ್ತಾರೆ. ಆದರೆ 1909 ಆಗಸ್ಟ್ 17 ಮದನ್ಲಾಲ್ ಧಿಂಗ್ರಾ ಅವರನ್ನು ಪೆಂಟನ್ವಿಲ್ ಬಂಧಿಖಾನೆಯಲ್ಲಿ ಮರಣದಂಡನೆಗೆ ಗುರಿಪಡಿಸಲಾಗುತ್ತದೆ. ಯುವ ಮದನ್ಲಾಲ್ ಧಿಂಗ್ರಾ ಆರಾಮದಾಯಕ ಹಾಗೂ ಆಶಾದಾಯಕ ಜೀವನಕ್ಕೆ ಆಗತಾನೆ ಮುಂದಡಿ ಇಟ್ಟಿದ್ದರು. ಅವರು ಪಡೆದಿದ್ದ ಇಂಗ್ಲಿಷ್ ಶಿಕ್ಷಣ ಇದನ್ನು ಭರವಸೆಯ ಬೆಳಕಾಗಿಸಿತ್ತು. ಆದರೆ ವಾಸ್ತವದಲ್ಲಿ ಹಾಗಾಗಲಿಲ್ಲ. ಅವರು ತಮ್ಮ ರಾಷ್ಟ್ರ ಪ್ರಜೆಗಳಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದರು. ಅವರಿಗೆ ಗೊತ್ತಿತ್ತು ಈ ಸೇಡು ತನಗೆ ಅತೀವ ಸಂಕಟಗಳನ್ನು ತಂದೊಡ್ಡುತ್ತದೆ ಎಂದು. ಆದರೂ ಅದನ್ನು ಲೆಕ್ಕಿಸದೆ ಅವರು ಅಪಾಯದೆಡೆಗೆ ಮುನ್ನುಗ್ಗಿದರು. ಯುವ ಧಿಂಗ್ರಾ ಅಷ್ಟು ಧೀಶಕ್ತಿಯುಳ್ಳವರಾಗಿದ್ದರು. ಇದು ಮತ್ತು ಇಂತಹ ಅನೇಕ ತ್ಯಾಗಗಳು ಅನೇಕ ದಶಕಗಳ ನಂತರ ನಮಗೆ ದೊರಕಿದ ಸ್ವಾತಂತ್ರ್ಯದ ಹಾದಿಯನ್ನು ಖಚಿತವಾಗಿ ತೋರುತ್ತದೆ. ಎಂತಹ ಕಾಕತಾಳೀಯ ನೋಡಿ, ಧಿಂಗ್ರಾ ತಮ್ಮ ಜೀವತೆತ್ತ ದಿನವೇ ಅಂದರೆ 17 ಆಗಸ್ಟ್ರಂದೇ. ಆದರೆ ಇಸವಿ ಮಾತ್ರ ಬೇರೆ. 1947 ಬ್ರಿಟಿಷ್ ಸೇನೆ ಇಲ್ಲಿಂದ ಹಿಂತೆಗೆಯಲು ಪ್ರಾರಂಭಿಸಿತು. ಆಗಸ್ಟ್ 17 ಹಿಂದಿನ ವಸಾಹತುವಾದ ಭಾರತದಿಂದ ಮೊದಲ ಬೃಹತ್ ತಂಡ ನಿರ್ಗಮಿಸಿತು. ರಾಯಲ್ ಏರ್ಫೋರ್ಸ್ ಬಾಂಬೆಯಿಂದ ಹಿಂತಿರುಗಿದ ಈ ಘಟನೆಯನ್ನು ಬ್ಯಾಕ್ ಗ್ರೇಟ್ ಬ್ರಿಟನ್ ಎಂದೇ ಹೇಳಲಾಗುತ್ತದೆ. ಆದರೆ ಬ್ರಿಟಿಷ್ ಪಡೆಗಳ ಸಂಪೂರ್ಣ ಹಿಂತೆಗೆತಕ್ಕೆ ಸ್ವಲ್ಪ ಸಮಯ ಹಿಡಿಯಿತು. 1948 ಫೆಬ್ರವರಿಯಲ್ಲಿ ಅಂತಿಮ ನಿರ್ಗಮನವಾಯಿತು. ಬ್ರಿಟಿಷರ ಹಿಂತೆಗೆದ ವಸಾಹತು ಭಾರತೀಯ ಸೈನ್ಯದ ಪರಿಸಮಾಪ್ತಿಗೆ ಕಾರಣವಾಯಿತು. ಬ್ರಿಟಿಷರ ಪಡೆಗಳನ್ನು ಭಾರತದಿಂದ ಆತುರಾತುರವಾಗಿ ಹಿಂಪಡೆಯುವ ಅವಸರದ ಲಾರ್ಡ್ ಮೌಂಟ್ ಬ್ಯಾಟನ್ನ ತೀರ್ಮಾನ ಮತ್ತು ಈ ದೇಶ ವಿಭಜನೆಯ ಅನಿವಾರ್ಯತೆ, ಇವೆರಡನ್ನೂ ಇತಿಹಾಸಕಾರರು ಬಹುಮುಖ್ಯವಾಗಿ ಸಂಬಂಧಿಸಿದ ಘಟನೆಗಳೇ ಎಂದು ಪರಿಗಣಿಸುತ್ತಾರೆ. ಸ್ನೇಹಿತರೆ, ಇದು ಇಂದಿನ ಸಂಚಿಕೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ನಾವೆಲ್ಲ ಆಚರಿಸೋಣ. ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.